सभी मेयर और स्वतः परीक्षित राजा नमस्कार से स्वागत है सीधा कूतरो ऋषि मंडल कूतिदे परीक्षित राजा कूतिदाने शुकाचार्य बंद कूतिदार परीक्षित राजा हेतने ना भाग्य दौड़ करेदरू बरद हूकदू सिगद ಇಂತ ಕ್ಷಣದಲ್ಲಿ ಹುಡುಕಿಕೊಂಡು ಬಂದಿರಲ್ಲ ನನ್ನನ್ನು ನನ್ನ ಹಿರಿಯರ ಅನುಗ್ರಹ ಕೃಷ್ಣನ ಪಾಂಡವರ ಆ ವಂಶದಲ್ಲಿ ಬಂದವ ನಾನು ನನ್ನ ಮೇಲೆ ಆ ಹಿರಿಯರ ಅನುಗ್ರಹ ಪೂರ್ಣ ಪ್ರಮಾಣದಲ್ಲಿದೆ ನಾನು ಭಾಗ್ಯಶಾಲಿ ನನಗೆ ಈಗ ಒಂದು ಅಪೇಕ್ಷೆ ನಾನು ಈ ಋಷಿಗಳ ಹತ್ರ ಕೇಳಿಕೊಂಡೆ ನಿಮ್ಮ ಹತ್ರ ಅದನ್ನು ಪ್ರಾರ್ಥಿಸು ಏನು ನನಗೆ ಇನ್ನು ಬದುಕಿನಲ್ಲಿ ಇರುವುದು ಕೇವಲ ಏಳು ದಿವಸ ಈ ಏಳು ದಿವಸದಲ್ಲಿ ಮನುಷ್ಯ ಕೇಳಬೇಕಾದ್ದನ್ನ ಕೇಳಬೇಕು ಅದು ಕೇಳಬೇಕಾದ ಯಾವುದು ಅಂತ ಗೊತ್ತಾಗುವಷ್ಟರಲ್ಲಿ ಆಯಸ್ಸು ಮುಗಿದು ಹೋಗುತ್ತೆ ಮಾಡಬೇಕಾದ್ದನ್ನು ಮಾಡಬೇಕು ಮಾಡಬೇಕಾದ ಯಾವುದನ್ನು ತಿಳಿಯೋದ ಮುಂಚೆ ನಮ್ಮ ಆಯಸ್ಸು ಮುಗಿದು ಹೋಗುತ್ತೆ ಇದು ಸಮಸ್ಯೆ ಜೀವನದ್ದು ನನಗೆ ಈಗ ಆ ಸಮಸ್ಯೆ ಇಲ್ಲ ನನಗೆ ಜೀವನ ಅಲ್ಪ ಆದರೆ ಏನ್ ಕೇಳಬೇಕು ಏನ್ ಮಾಡಬೇಕು ಅಂತ ಹೇಳೋರು ಸಿಕ್ಕಿದ್ದಾರೆ ಖಚಿತವಾಗಿ ಕೇಳಬೇಕಾದ್ದನ್ನು ನಾನು ಕೇಳಿ ಸಾಯ್ಬೇಕು ಕೇಳಬೇಕಾದ್ದನ್ನು ಹೇಳೋರು ಸಿಕ್ಕಿದ್ದಾರೆ ಅದು ನನ್ನ ಭಾಗ್ಯ ಹೇಳೋರು ಸಿಗದೆ ಇದ್ರೆ ಏನು ಮಾಡಬೇಕಿತ್ತು ಹುಡುಕುತ್ತಾ ಹುಡುಕುತ್ತಾ ಸಿಗದೆ ವ್ಯರ್ಥವಾಗಿ ಸಾಯಬೇಕಿತ್ತು ಇವತ್ತು ನನಗೆ ಎಂಥ ಅವನು ಹೇಳ್ತಾನೆ ನನ್ನದು ಪ್ರಶ್ನೆ ಇದೆ ಏನು ಯಶ್ರೋತವ್ಯಂ ಅಥೋ ಜಪ್ಯಂ ಯಶ್ರೋತವ್ಯಂ ಅಥೋ ಜಪ್ಯಂ ಯತ್ ಕರ್ತವ್ಯಂ ನಿರ್ಭಿ ಪ್ರಭೋ ಮನುಷ್ಯ ನಿಜವಾಗಿ ಜೀವನದಲ್ಲಿ ಕೇಳಬೇಕಾದ ಸಂಗತಿ ಏನು ಏನೇನನ್ನೋ ಕೇಳಿ ನಾವು ಜೀವನ ಹಾಳು ಮಾಡಿಕೊಡ್ತೇವೆ ಯಾರ್ಯಾರದೋ ಮಾತು ಯಾರ್ಯಾರದೋ ಹರಟೆ ಯಾರ್ಯಾರ ಟೀಕೆ ಯಾರ್ಯಾರದೋ ಟಿಪ್ಪಣಿ ಇದನ್ನು ಕೇಳಿಕೊಂಡೆ ನಮ್ಮ ಜೀವನ ವ್ಯರ್ಥವಾಗಿ ಹೋಗುತ್ತೆ ನಿಜವಾಗಿ ಕೇಳಬೇಕಾದ ಸಂಗತಿಯನ್ನು ನಾನು ಕೇಳಬೇಕು ಯಾವುದನ್ನು ಕೇಳಿದರೆ ಬದುಕು ಸಾರ್ಥಕವೋ ಅಂಥ ವಿಷಯವನ್ನು ನಾನು ಕೇಳಬೇಕು ಯಶ್ರೋತವ್ಯಂ ಅಂತ ಕೇಳಬೇಕಾದ ಮುಖ್ಯ ಸಂಗತಿಯನ್ನ ತಿಳಿದವರು ನೀವು ನನಗೆ ಹೇಳಬೇಕು ಅಥೋ ಜಪ್ಯಂ ನಾವು ಅಂತ್ಯಕಾಲದಲ್ಲಿ ಏನು ಜಪ ಮಾಡಬೇಕು ಬರೀ ಕೇಳೋದು ಒಂದೇ ಅಲ್ಲ ಕೇಳಿ ಸುಮ್ಮನೆ ಬಿಟ್ಟುಬಿಟ್ರೆ ಏನು ಬಂತು ಅಂತ್ಯಕಾಲದಲ್ಲಿ ಏನು ಜಪ ಮಾಡಬೇಕು ಯಾಕೆಂದ್ರೆ ನಾವು ಇಡೀ ಜನ್ಮದಲ್ಲಿ ಏನು ಮಾಡಿದ್ದೇವೆ ಅನ್ನೋದು ಮುಖ್ಯ ಅಲ್ಲ ಅಂತ್ಯಕಾಲದಲ್ಲಿ ಏನು ಮಾಡ್ತೇವೆ ಅನ್ನೋದು ಮುಖ್ಯ ಗೀತೆಯಲ್ಲಿ ಕೃಷ್ಣ ಹೇಳ್ತಾನಲ್ಲ ಎಂ ಎಂ ವಾಪಿ ಸ್ಮರಣ ಭಾವಂ ತ್ಯಜತ್ಯಂತೆ ಕಳೆಯಬರಂ ತಂತಮೇ ವೈತಿ ಕೌಂತೆಯ ಇಡೀ ಜೀವಮಾನ ಕೂಡ ಭಗವಂತನ ಆರಾಧನೆ ಉಪಾಸನೆ ಮಾಡ್ತಾ ಕೊನೆಯ ಕ್ಷಣದಲ್ಲಿ ಭಗವಂತನನ್ನು ಮರೆತು ಪ್ರಾಣೋತ್ಕ್ರಮಣ ಕಾಲದಲ್ಲಿ ಭಗವಂತನ ಸ್ಮರಣೆ ಮಾಡದೇ ಇದ್ರೆ ಅವನು ಭಗವಂತನನ್ನು ಸೇರುವುದಿಲ್ಲ ಅದರಿಂದ ಬಹಳ ಮುಖ್ಯವಾಗಿರತಕ್ಕಂಥ ಮಾತು ಇಡೀ ಜೀವನದಲ್ಲಿ ಏನು ಮಾಡಿದ್ದೇವೆ ಅನ್ನೋದಕ್ಕಿಂತಲೂ ಅಂತ್ಯಕಾಲದಲ್ಲಿ ಹೇಗೆ ಆ ವ್ಯಕ್ತಿ ಮರಣ ಕಾಲದಲ್ಲಿ ಅದಕ್ಕೆ ಆಚಾರ್ಯ ಹೇಳಿದ್ನು ಸಂತತಂ ಚಿಂತೆಯ ಇನಂ ತಂ ಅಂತಕಾಲೇ ವಿಶೇಷತಃ ಭಗವಂತನನ್ನು ಕೊನೆ ಕಾಲಕ್ಕೆ ಸ್ಮರಣೆ ಮಾಡಿದ್ರೆ ಸಾಕು ಹೇಳಿದಾರಲ್ಲ ಅಂತ್ಯಕಾಲದಲ್ಲಿ ಇಡೀ ಜನ್ಮದಲ್ಲಿ ಮಾಡಿ ಉಪಯೋಗ ಇಲ್ಲ ಅಂತ್ಯಕಾಲದಲ್ಲಿ ಆಗಲೇ ಅಷ್ಟೇ ಸಾಕು ಇವತ್ತು ಇಷ್ಟು ಸಾಕು ನಾಳೆ ಮತ್ತೆ ಸಂಜೆ ಸೇರಿದಾಗ ಮುಂದಿನ ಭಾಗ ನೋಡೋಣ ಇವತ್ತು ಇಲ್ಲಿಗೆ ಮುಕ್ತಾಯ ಮಾಡೋಣ